ಉಗ್ರ ಸಂಘಟನೆ ಹಮಾಸ್ನ ಮಾಜಿ ಅಧ್ಯಕ್ಷ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತ ನೆನಪು ಹಸಿರಾಗಿರುವಂತ ಈ ಸಂದರ್ಭದಲ್ಲಿ ಕೇರಳದಲ್ಲಿ ಮತ್ತೊಂದು ಅನುಮಾನಾಸ್ಪದ ಘಟನೆ ನಡೆದಿದೆ ಕೇರಳದಲ್ಲಿ ಅನುಮಾನಾಸ್ಪದ ಸ್ಫೋಟ ಸಂಭವಿಸಿದ್ದು ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ ಇನ್ನ 23 ಮಂದಿಗೆ ಗಂಭೀರವಾಗಿ ಗಾಯವಾಗಿರತಕ್ಕಂತ ಮಾಹಿತಿ ಇದೆ ಕಲಮಸ್ಸೇರಿಯಾ ಕನ್ವೆಕ್ಷನ್ ಸೆಂಟರ್ ನಲ್ಲಿ ಈ ಬ್ಲಾಸ್ಟ್ ಸಂಭವಿಸಿರುವಂತದ್ದು ಇಂದು ಬೆಳಗ್ಗೆ ಸುಮಾರು 9 ಗಂಟೆಗೆ ಈ ಸ್ಫೋಟ ಸಂಭವಿಸಿದೆ 20 ಮಂದಿಯ ಪೈಕಿ ಹಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಮಾಹಿತಿಗಳಿದ್ದಾವೆ ಇನ್ನ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಕೂಡ ರಕ್ಷಣಾ ಬಂದಿದ್ದಾರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಜೊತೆಗೆ ಸ್ಥಳದಲ್ಲಿ ಹಲವು ಬಾರಿ ಸ್ಫೋಟ ಸಂಭವಿಸಿದ್ದು ಘಟನೆಗೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಸ್ಫೋಟದ ಕುರಿತು ನಿಖರ ಕಾರಣಗಳು ತಿಳಿದು ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಘಟನಾ ಸ್ಥಳಕ್ಕೆ ಬಂದಿದೆ ಅಂತ ಮಾಹಿತಿಗಳಿದ್ದಾವೆ ಅವರು ಕೂಡ ತಪಾಸಣೆಯನ್ನ ನಡೆಸುತ್ತಾ ಇದ್ದಾರೆ ಒಂದು ಕಡೆಯಿಂದ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಂತ ಕಾರ್ಯ ಜನರನ್ನ ರಕ್ಷಣೆ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಬಾಂಬ್ ಸ್ಕ್ವಾಡ್ ಅಲ್ಲಿ ತಪಾಸಣೆಯನ್ನ ನಡೆಸುತ್ತಾ ಇದೆ ಈ ಸ್ಫೋಟಕ್ಕೆ ನಿಖರವಾದಂತ ಕಾರಣ ಏನು ಇದು ಕೇವಲ ಯಾವುದಾದರೂ ಒಂದು ಅಂದ್ರೆ ಸಿಲಿಂಡರ್ ರೀತಿಯಾಗಿರತಕ್ಕಂತ ಸ್ಫೋಟನ ಅಥವಾ ಬಾಂಬ್ ರೀತಿಯ ಸ್ಫೋಟವ ಅಂತ ಕೂಡ ಈಗ ಸಾಕಷ್ಟು ತನಿಖೆಗಳನ್ನು ನಡೆಸಲಾಗ್ತಾ ಇದೆ ಇನ್ನ ಕೇರಳದಲ್ಲಿ ಈ ಘಟನೆ ನಡೆದಿರತಕ್ಕಂತದ್ದು ಸಹಜವಾಗಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರತಕ್ಕಂತದ್ದು ಯಾಕಂದ್ರೆ ಇತ್ತೀಚೆಗೆ ಕೇರಳ ತೀರ ಮೂಲಭೂತವಾದಿ ತನಕ್ಕೆ ಮರಳುತ್ತಾ ಇದೆ ಅಂತ ಕೂಡ ಆತಂಕಗಳನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು ಅದರಲ್ಲೂ ಹಮಾಸ್ ನಂತ ಉಗ್ರ ಸಂಘಟನೆಯ ಮಾಜಿ ಅಧ್ಯಕ್ಷ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾರೆ ಇಂತ ಘಟನೆ ನಡೆದಂತ ಬೆನ್ನಲ್ಲೇನೇ ಈ ಘಟನೆ ಕೂಡ ನಡೆದಿರತಕ್ಕಂತದ್ದು ಇದು ಬಾಂಬ್ ಸ್ಫೋಟನ ಅಥವಾ ಅಸಹಜವಾಗಿರತಕ್ಕಂತ ಸ್ಫೋಟ ಖಂಡಿತವಾಗಿಯೂ ಆಗಿದೆ ಆದರೆ ಅಸಹಜ ಸ್ಫೋಟ ಅಂತಕಂತದ್ದು ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಆತಂಕ ಇದೆ ಅದರ ಬಗ್ಗೆ ತನಿಖೆಗಳನ್ನು ನಡೆಸಲಾಗ್ತಾ ಇದೆ ಒಟ್ಟಿನಲ್ಲಿ ನೋಡೋದಾದ್ರೆ ಜನರಂತೂ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಬೆಚ್ಚಿ ಬಿದ್ದಿರೋ ಘಟನೆ ಅಂತೂ ನಡೆದಿದೆ ಕೇರಳದಲ್ಲಿ